ಎಸ್, ಇನ್ನು ಮೊನ್ನೆ ಅಷ್ಟೇ ಕನ್ನಡ ಇಂಡಸ್ಟ್ರಿ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಒಂದು ಪೂಜೆ ಆಯಿತು, ತುಂಬ ಜೋರಾಗಿ ಪೂಜೆ ಮಾಡಿದ್ರು, ಅದ್ರ ಬಗ್ಗೆನೂ ಒಂದಷ್ಟು ಪರ ವಿರೋಧದ ಚರ್ಚೆ ಆಯಿತು. ಅಂದರೆ ಕೆಲವರು ಪೂಜೆ ಮಾಡಿದ್ದನ್ನು ಹೌದು ಒಳ್ಳೆಯದು, ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಅನ್ನೋದಾದರೆ ಯಾಕೆ ಪೂಜೆ ಮಾಡಬಾರ್ದು ಅಂತ. ಬಟ್ ಇನ್ನು ಕೆಲವರು ಹೇಳಿದ್ರು ಪೂಜೆ ಮಾಡೋದ್ರಿಂದ ನೀವು ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ, ಒಳ್ಳೆಯದಾಗುತ್ತೆ, ಎಲ್ಲ ಸಮಸ್ಯೆ ಸರಿ ಹೋಗ್ಬಿಡುತ್ತೆ ಅಂತ ಹೇಗೆ ಅನ್ಕೋತೀರಾ ಅಂತ. ಇಂಡಸ್ಟ್ರಿಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದೆ, ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆರ್ಟಿಸ್ಟು, ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದಲ್ವಾ, ಆ ಮೂಲಕ ಇಂಡಸ್ಟ್ರಿನ ಬೆಳೆಸ್ಬೋದಲ್ವಾ ಅಂತ ಕೇಳ್ತಾರೆ. ಸೊ ನಿಮ್ಗೆ ನೀವು ಹೇಳಿದ್ರೆ ನನಗೊಂದು ಖುಷಿ ಏನು ಅನಿಸ್ತಾ ಇದೆ ಗೊತ್ತಾ, ನೋಡಿ ಇಂಡಸ್ಟ್ರಿಲಿ ಪೂಜೆ ಮಾಡಿದ್ರು, ನಮ್ಮ ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ, ಇಲ್ಲಾಂದ್ರೆ ಇದಕ್ಕಿಂತ ಮುಂಚೆನೆ ರಿಲೀಸ್ ಆಗಬೇಕಿತ್ತು. ಸೊ ಏನೋ ಒಳ್ಳೆ ಬೆಳವಣಿಗೆ ಆಗ್ಬೋದು. ಇವಾಗ ಒಬ್ಬರು ನಂಬಿಕೆ ಇಟ್ಟು ಒಂದು ಟೀಮ್ ಎಲ್ಲ ಅದ್ರ ಬಗ್ಗೆ ಒಂದು ಪೂಜೆ ಮಾಡಿದ್ದಾರೆ ಅಂದರೆ ಅದನ್ನು ನಾನು ನಂಬ್ತೀನಿ, ಯಾಕಂದ್ರೆ ನೀವು ಹೇಳಿದಾಗೆ ನಾನು ಈ ಪೂಜೆನೆಲ್ಲ ನಂಬುವಂಥ ಹುಡುಗಿನ. ಸೊ ನಾನು ಅದನ್ನು ನಂಬ್ತೀನಿ, ನಾನು ಅದಕ್ಕೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.